ಮೇಡಮ್ ಒಂದ್ ಕೆಲಸ ಮಾಡಿ ನೀವು ನನ್ನ ಗಾಡಿಲಿ ಬಂದ್ಬಿಡಿ ನನಗೂ ಫಸ್ಟ್ ಪೀರಿಯಡ್ ನಿಮಗೂ ಫಸ್ಟ್ ಪೀರಿಯಡ್ ಬೇಗ ಹೋಗೋಣ ಕರೆಕ್ಟ್ ರಾಗ ನನಗೇನು ಫಸ್ಟ್ ಪೀರಿಯಡ್ ಕ್ಲಾಸ್ ಇಲ್ಲ ನೀವಿಬ್ರು ಹೋಗಿ ಬೇಡ ನಾನು ಆಟೋ ಹಿಡ್ಕೊಂಡು ಹೋಗ್ತೀನಿ ನೀವು ಇಲ್ಲಿ ಆಟೋ ಕಾಯ್ತಾ ನಿಂತ್ರೆ ಇಡೀ ದಿನ ನಿಂತಿರಲೇಬೇಕಾಗತ್ತೆ ಇಲ್ಲಂತೂ ಆಟೋ ಬರಲ್ಲ ನಿಮಗೂ ಅದೇ ಬೇಕಾಗಿತ್ತಲ್ವಾ ಅಯ್ಯೋ ಖಂಡಿತ ಇಲ್ಲ ಮೇಡಮ್ ಹಿಂಗಾಗತ್ತೆ ಅಂತ ನನಗೆ ಹೆಂಗ್ ಗೊತ್ತಿತ್ತು ಇವನು ಕೊತ್ತಂಬರಿ ಸೊಪ್ಪು ತರಕ್ಕೂ ಗಾಡಿ ತಗೊಂಡು ಹೋಗ್ತಾನೆ ಅಂತ ಅಪ್ಪಾ ಈ ಟೈಮಲ್ಲಿ ಡಿಸ್ಕಷನ್ ಎಲ್ಲ ಬೇಕಾ ಮೊದ್ಲೇ ನಿಮ್ಮಿಬ್ರದ್ದು ಫಸ್ಟ್ ಪೀರಿಯಡ್ ಅಂತ ಹೇಳ್ತಿದ್ದಾರೆ ನೀವಿಬ್ರು ಕಿತ್ತಾಡ್ತಾ ಕುತ್ಕೊಂಡ್ರೆ ಅಲ್ಲಿ ಕ್ಲಾಸ್ ಮಿಸ್ ಆಗಲ್ವಾ ಮಕ್ಕಳಿಗೆ ರಾಗ ನಿಮ್ಮಿಬ್ರ ಜಗಳಕ್ಕೆ ಮಕ್ಕಳು ಸ್ಕೂಲ್ ಮಿಸ್ ಆಗ್ಬೇಕಾ ಹೇಳೋ ಹಠ ಮಾಡಬೇಡ ಅವ್ರ ಜೊತೆ ಹೋಗು ಆಯ್ತಕ್ಕ ಹೋಗ್ತೀನಿ ಗುಡ್ ಗರ್ಲ್ ನಿಧಾನ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರಿ ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ ನನ್ನ ತಾರೆ ನಿನ್ನ ಮೇಲೆ ಗೋಲಿ ಆಡ್ತಿದ್ದ ಬಯಸಲೆ ಪ್ರೀತಿ ಶುರುವಾಗೋಯ್ತು ನೀ ಕಾಡೋ ಎಲ್ಲ ಕನಸ ಮಾಡುವೆನು ನಾನು ನನಸ ದಾಸ ನಿಂಗೆ ಖಾಸ ಇವರಿಬ್ಬರನ್ನ ಜೊತೆ ನೋಡಕ್ಕೆ ಎಷ್ಟು ಖುಷಿ ಆಗ್ತಿದೆ ಹೌದು ಬಚ್ಚನ್ ನನಗೂ ತುಂಬಾ ಖುಷಿ ಆಗ್ತದೆ ಬಚ್ಚನ್ ನಿಜ ಹೇಳಿ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದ್ಯಾ ನಿಜ ಹೇಳ ಪೆಟ್ರೋಲ್ ಖಾಲಿ ಆಗಿಲ್ಲ ಬನ್ನಿ ಕುತ್ಕೊಳ್ಳಿ ಹೋಗದ ಗೊತ್ತಿತ್ತು ಇದೆಲ್ಲ ನಿಂದೆ ತಲಹಾಟೆ ಅಂತ ಕುತ್ಕೊಳ್ಳ ಯಾರಿಲ್ಲದ ಊರಲ್ಲಿ ಒಂದು ನದಿ ದಂಡೆಯಲ್ಲಿ ನಾವೊಂದು ಪುಟ್ಟ ಮನೆ ಮಾಡಿ ಬೆಳದಿಂಗಳ ರಾತ್ರಿಯಲ್ಲಿ ನಕ್ಷತ್ರದ ಹೊದೆ ಕೇಳಿ ನಾನಿರುವೆ ನಿನ್ನ ಮಡಿಲಲ್ಲಿ ನಿನಗೆ ನಾನು ನನಗೆ ನೀನು ನನ್ನ ಜಗದ ದೊರೆಯು ನೀನು ರಾಣಿ ಬಾರಿ ಅಮ್ಮವ್ರೆ ತರಕಾರಿ ದಿನಸಿ ತರಕ್ ನೀವ್ ಯಾಕೆ ಹೋದ್ರಿ ನಾನ್ ಇರ್ಲಿಲ್ವಾ ನಾನ್ ತರ್ತಿದ್ದೆ ಮನೆಯಲ್ಲೇ ಕೂತಿದ್ರೆ ತಲೆಗೆ ನೂರಾರು ಯೋಚನೆಗಳು ಬರುತ್ತೆ ಕಣೋ ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ತಿರ್ಗಾಡ್ಕೊಂಡ್ ಬಂದ್ರೆ ಮನ್ಸ್ ಹಗುರ ಆಗುತ್ತೆ ಅಂತ ನಾನೇ ಹೋಗಿದ್ದೆ ಅಲ್ಲಮ್ಮವ್ರೆ ನಿಮ್ಗೆ ಅಂತ ಯೋಚನೆ ಬಂಗಾರದಂತ ಮಗ ದೇವ್ರಂತ ಗಂಡ ಇರೋವಾಗ ಆ ಬಂಗಾರದಂತ ಮಗನಿಗೆ ಗೊಂಬೆ ಅಂತ ಹುಡುಗಿನ ಹುಡುಕಿ ಮದುವೆ ಮಾಡಿ ಅವ್ರ ಸಂಸಾರ ಚೆನ್ನಾಗಿರೋದನ್ನ ನೋಡ್ಬೇಕು ಅನ್ನೋ ಆಸೆ ನನ್ಗಿರೋದಿಲ್ವೇನೋ ಆಗತ್ತೆ ಬಿಡಿ ಅಮ್ಮ ಅವ್ರೆ ಏನಾಗುತ್ತೋ ಏನೋ ನಮ್ಮ ಮನೇಲಿ ನಡೀತಿರೋ ಘಟನೆಗಳನ್ನೆಲ್ಲ ನೋಡ್ತಾ ಇದ್ರೆ ಆ ನಂಬಿಕೆನೆ ಹೊಟ್ಟೋಗಿದೆ ಕಣೋ ಯಾಕಮ್ಮ ಹಂಗಂತೀರಾ ಯಾಕೆ ಅಂದ್ರೆ ಲಕ್ಷ್ಮಿ ಹೇಗೋ ಮಾಡಿ ಊರಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ ಅವಳಷ್ಟಕ್ಕೆ ಸುಮ್ಮನೆ ಇರ್ತಾಳ ಅಣ್ಣ ಅಣ್ಣ ಅಂತ ಇವ್ರ ಹಿಂದೆನೆ ಸುತ್ತಿ ಹೇಗಾದ್ರೂ ಮಾಡಿ ಅವ್ರ ಮಗಳನ್ನ ನಮ್ಮನೆ ಸೊಸೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾಳೆ ನೀವಾದ್ರೂ ಯಜಮಾನರಿಗೆ ವಿಶಾಲಮ್ಮನವ್ರ ಮಗಳನ್ನೇ ಆದಿಕ್ಕೆ ತಂದ್ಕೋಬೇಕು ಅಂತ ಹೇಳ್ಬೋದಲ್ವಾ ನಮ್ಮನೇಲಿ ನನ್ನ ಮಾತು ನಡೆಯೋ ಹಾಗಿದ್ರೆ ಇನ್ಯಾಕೆ ವಿಶಾಲು ಈ ಊರಿಗೆ ಬಂದಿದ್ದೀನೇ ನಾನು ಅವ್ರ ಮನೆಗೆ ಹೋಗಿ ರಾಗ ಆದಿ ಮದುವೆ ಬಗ್ಗೆ ಮಾತಾಡ್ಕೊಂಡ್ ಬರ್ತಿದ್ದೆ ನಮ್ಮ ಹಣೆ ಬರ ನೋಡು ಸ್ವಂತ ತಂಗಿ ಈ ಊರಿಗೆ ಬಂದಿದ್ರು ಅಣ್ಣ ಹೋಗಿ ಅವ್ರನ್ನ ನೋಡಕ್ಕಾಗ್ತಿಲ್ಲ ಇನ್ನು ವಿಶಾಲುಗೆ ಅಣ್ಣನ ಮೇಲೆ ಪ್ರೀತಿ ಇದ್ರು ತವ್ರ ಮನೆಗೆ ಬರಕ್ಕಾಗ್ತಿಲ್ಲ ಪರಿಸ್ಥಿತಿ ಅವರಿಬ್ರನ್ನು ದೂರ ಮಾಡಿದೆ ಅದು ಸಾಲದು ಅಂತ ಆ ಲಕ್ಷ್ಮಿ ಬೇರೆ ಇದೇ ಊರಿಗೆ ಬಂದು ಕೂತಿದ್ದಾಳೆ ಇನ್ನು ಅವರಿಬ್ಬರನ್ನು ಒಂದು ಮಾಡಕ್ ಬಿಡ್ತಾಳ ಇಲ್ಲ ನಾವ್ ಅನ್ಕೊಂಡಿದ್ದೆಲ್ಲ ಆಗಕ್ ಬಿಡ್ತಾಳ ಅಮ್ಮವ್ರೆ ಅಲ್ಲಿ ನೋಡಿ ಚಿಕ್ಕಜ್ಮನ್ರು ರಾಘವ್ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾವಾಗ ಬರಲಿ ಯಾವಾಗ ಬರಲಿ
ಕೃಷ್ಣ, ಇವರಿಬ್ರು ಜೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವೇನೋ. ದೇವತೆಗಳು ವಾಯುವಿಹಾರಕ್ಕೆ ಹೋದಾಗಿದೆ. ದೇವ್ರೆ, ಇವರಿಬ್ರು ಜೋಡಿ ಸದಾ ಹೀಗೆ ಇರೋ ಹಾಗೆ ಆಶೀರ್ವಾದ ಮಾಡಪ್ಪ. ರಾಮಕೃಷ್ಣ, ಇವರಿಬ್ರು ಎಲ್ಲಿಗೆ ಹೋಗ್ತಿರ್ಬೋದು? ಸ್ಕೂಲ್ಗೆ ಹೋಗ್ತಾ ಇರ್ಬೇಕಮ್ಮ ಅವ್ರೆ. ಸ್ಕೂಲ್ಗೆ ಇಬ್ರು ಒಟ್ಟಿಗೆ ಹೋಗ್ತಾ ಇದಾರ ಅಂದ್ಮೇಲೆ ಆದಿಗೂ ರಾಗನ್ ಕಂಡ್ರೆ ತುಂಬಾ ಇಷ್ಟ ಇರ್ಬೋದು ಅನ್ಸತ್ತಲ್ವಾ? ಅಮ್ಮವ್ರೆ, ನಮ್ ರಾಗಮ್ಮ ಅವರು ಯಾರನ್ನು ಅಷ್ಟಾಗಿ ಹಚ್ಕೊಳ್ಳೋದಿಲ್ಲ. ಅಂತದ್ರಲ್ಲಿ ಚಿಕ್ಕ ಯಜಮಾನ್ರ ಜೊತೆಲಿ ಹೋಗ್ತಿದಾರೆ ಅಂದ್ರೆ ರಾಗಮ್ಮ ಅವ್ರಿಗೆ ಚಿಕ್ಕ ಯಜಮಾನ್ರ ಕಂಡ್ರೆ ಇಷ್ಟ ಇರ್ಬೋದಲ್ವಾ? ನೀನ್ ಹೇಳ್ದಾಗೆ ಏನಾದ್ರೂ ಆದ್ರೆ ನಾನ್ ಅನ್ಕೊಂಡಿರೋ ಕೆಲ್ಸ ಅರ್ಧ ಮುಗ್ದಾಗೆ. ನೀನ್ ಹೇಗಾದ್ರೂ ಮಾಡಿ ರಾಗ ಹತ್ರ ನಮ್ ಆದಿ ಬಗ್ಗೆ ಅವಳ ಅಭಿಪ್ರಾಯ ಏನು ಅಂತ ತಿಳ್ಕೊಬೇಕಲ್ಲ. ಅದೇನ್ ಮಹಾ ಕಷ್ಟನ ಅಮ್ಮವ್ರೆ, ನಾನು ರಾಗಮ್ಮವ್ರ ಹತ್ರ ಹೋಗಿ ಎಲ್ಲಾ ವಿಷಯ ತಿಳ್ಕೊತೀನಿ ಬಿಡಿ. ಇಷ್ಟು ಮಾಡಿ ಪುಣ್ಯ ಕಟ್ಕೊಳ. ನಾನು ಅಷ್ಟೇ ಆದಿ ಹತ್ರ ಉಪಾಯವಾಗಿ ಮಾತಾಡಿ ರಾಗನ್ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂತ ಕೇಳಿ ತಿಳ್ಕೊತೀನಿ. ಬಾ ಹೋಗೋಣ ಈಗ. ಹಾಯ್ ಅಮ್ಮ. ಸಂಧ್ಯಾ, ಆಯ್ತಾ ಕೆಲ್ಸ ಎಲ್ಲ? ಹೂಮ್ಮ. ಪಾಪ, ತುಂಬಾ ಕೆಲ್ಸ ಇದೆ ಅಂತ ಅನ್ಸುತ್ತೆ. ಇತ್ತೀಚೆಗೆ ನಿನ್ ಮನೆಗೆ ಬರೋದು ಲೇಟ್ ಆಗ್ತಿದೆ, ಕಷ್ಟ ಆಗ್ತಿದ್ಯಾ ಆದಿ? ಹಾಗೇನಿಲ್ಲ ಅಮ್ಮ, ನಿಜ ಹೇಳ್ಬೇಕು ಅಂದ್ರೆ ನನ್ ಕೆಲ್ಸ ನಂಗೆ ಕಷ್ಟ ಅಂತ ಅನ್ಸೇ ಇಲ್ಲ. ಈ ಸ್ಕೂಲು, ಈ ಮಕ್ಕಳು ಒಂಥರ ಚೆನ್ನಾಗಿದೆ. ಜೊತೆಲಿ ಕೆಲ್ಸ ಮಾಡೋ ಟೀಚರ್ಗಳು ಅವರು ಅಷ್ಟೇ ಅಮ್ಮ, ತುಂಬಾ ಒಳ್ಳೆಯವರು. ನಾವೆಲ್ಲ ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದೀವಿ. ಹಾಗಿದ್ರೆ ಒಳ್ಳೇದು. ಆದಿ, ನಾನೊಂದ್ ವಿಷಯ ಕೇಳ್ಪಟ್ಟೆ. ನೀನು ರಾಧನ ಜೊತೆಲಿ ಗಾಡಿಲಿ ಕರ್ಕೊಂಡು ಹೋಗ್ತಿದ್ದಂತೆ. ನಿಂಗ್ ಯಾರಮ್ಮ ಹೇಳಿದ್ರು? ನೀನ್ ಈ ಊರಲ್ಲಿ ಏನೇ ಮಾಡಿದ್ರು ನನಗ್ ಗೊತ್ತಾಗುತ್ತೆ. ನೀನ್ ರಾಗನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿಜ ತಾನೇ? ಹಾ ಹೌದಮ್ಮ. ಪಾಪ, ನೆನ್ನೆ ಅವ್ರಿಗೆ ಕಾಲು ಹುಡುಕ್ಬಿಟ್ಟಿತ್ತು. ಅದಕ್ಕೆ ಅವ್ರ ಅಕ್ಕ ಸಿಂಧು ಅವರು ನಂಗ್ ಗಾಡಿ ಓಡ್ಸಕ್ ಬರಲ್ಲ, ನೀವೇ ಅವ್ರಿಗೆ ಸ್ಕೂಲ್ ಡ್ರಾಪ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನೇ ಅವ್ರನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೆ. ಓಹೋಹೋ, ಅಷ್ಟೇನಾ? ನಿನಗೆ ಆ ಅಕ್ಕ ತಂಗಿರ ಬಗ್ಗೆ ಏನನ್ಸುತ್ತೆ? ಮಾಡ್ಕೊಂಡ್ರೆ ಅದು ನಿನ್ನೆ ಉಳುಕ್ತು ಅಂಕನ. ಹುಷಾರಾಗಿದ್ದೀರಾ? ಈಗ ಹುಷಾರಾಗಿದ್ದೀನಿ. ಹೌದು, ಮನೇಲಿ ಯಾರು ಏನ್ ಕಾಣ್ತಾ? ಅದು ಅಮ್ಮ ಅಕ್ಕ ಹೊರಗಡೆ ಹೋಗಿದ್ದಾರೆ. ನಿಮಗೆ ಟೀ ಕಾಫಿ ಏನಾದ್ರೂ ಮಾಡ್ಕೊಡ್ಲ? ಏನು ಬೇಡಕ್ನವ. ರಾಘವ, ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ಬೇಕಾಗಿತ್ತು. ಕೇಳಿ ಅಂಕಲ್. ನಮ್ ದೊಡ್ಡ ಯಜಮಾನ್ರ ಮಗ ಹೇಗೆ? ಯಾರು? ಆದಿನ. ಹೋ, ಏನ್ ಅನ್ಸ್ಬೇಕು? ಅವರು ದೊಡ್ಡ ಮನುಷ್ಯರ ಮಗ. ಅವ್ರ ಎಷ್ಟೋ ಆಸೆಯಿಂದ ಮಗನ ಓದಿಸಿದ್ರು, ಆದ್ರೆ ಏನ್ ಪ್ರಯೋಜನ? ಒಂದ್ ಕೆಲ್ಸಕ್ ಹೋಗಲ್ಲ, ಒಂದ್ ಕಾರ್ಯಕ್ಕೆ ಹೋಗಲ್ಲ, ಕೂಡ ಆಡ್ಕೊಂಡ್ ಸುತ್ತ ಆಡ್ಕೊಂಡಿರ್ತಾರೆ. ಇವಾಗೇನೋ ಸ್ಕೂಲ್ ಅಲ್ಲಿ ಪಾಠ ಅಂತ ಏನೋ ಮಾಡ್ಕೊಂಡಿದಾರಂತೆ, ಆದ್ರೆ ಏನು ಪ್ರಯೋಜನ ಇಲ್ಲ. ಯಾಕಂಕಲ್ ಹಾಗಂತೀರಾ? ಆದಿ ತುಂಬಾ ಒಳ್ಳೆಯವರು. ಇಲ್ಲ ಕಣ್ರವ್ವ, ಅವರಮ್ಮ ಎಷ್ಟ್ ನೊಂದ್ಕೊಳ್ತಾರೆ ಗೊತ್ತಾ? ಹೌದಾ? ಕೌಶಲ್ಯ ಆಂಟಿ ಅವ್ರ ವಿಷಯದಲ್ಲಿ ನೊಂದ್ಕೊಂತಾರ? ಏನು ಮಾಡಕ್ಕಾಗಲ್ಲ ಅಂಕಲ್. ಎಲ್ಲಾ ತಾಯಂದ್ರಿಗೂ ಅವ್ರ ಮಕ್ಳಿಗೆ ಏನ್ ಮಾಡ್ತಿದಾರೋ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಒಳ್ಳೇದ್ ಮಾಡ್ಬೋದು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ಅವ್ರು ನೊಂದ್ಕೊಂಡಿರ್ಬೋದು. ಈಗ ನಮ್ ವಿಷಯನೇ ನೋಡಿ, ನಾನು ಏನೇ ಮಾಡಿದ್ರು ಅಮ್ಮ ಏನಾದ್ರೂ ಒಂದ್ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ಕೌಶಲ್ಯ ಆಂಟಿನೂ ಇರ್ಬೋದು. ಹಾಗಂತೀರಾ? ಹಾಗಾದ್ರೆ ಆದಿ ತುಂಬಾ ಯೋಗ್ಯ ಅಂತನ ನಿಮ್ ಅಭಿಪ್ರಾಯ? ಅಂದ್ರೆ ಸಿಂಧುಗೆ ಮದುವೆ ಆಗಿದೆ, ಅವ್ಳ ಸಂಸಾರಕ್ಕೆ ಹೊಂದ್ಕೋತಾಳೆ ಅಂತ ಅನ್ಸುತ್ತೆ. ಆದ್ರೆ ಅವ್ರ ತಂಗಿ ರಾಗ ಇದ್ದಾಳಲ್ಲ, ಅವಳಿನ್ನೂ ಚಿಕ್ಕವಳು, ಅವಳು ಹೇಗೋ ಏನೋ ಗೊತ್ತಾಗ್ಲಿಲ್ಲ. ಹಾಗೇನಿಲ್ಲಮ್ಮ, ರಾಗ ತುಂಬಾ ಒಳ್ಳೆ ಹುಡುಗಿ. ಅವ್ಳು ತುಂಬಾ ಓದಿದಾಳೆ, ಬೆಂಗಳೂರಲ್ಲಿ ಇದ್ದವಳು, ಈ ಹಳ್ಳಿಲಿ ಹೊಂದ್ಕೋತಾಳ. ಈ ಹಳ್ಳಿಯವ್ರ ಅಂದ್ರೆ ಒಂದ್ ಸ್ವಲ್ಪ ಅಸಡ್ಡೆ ಇದ್ದೇ ಇರುತ್ತೆ. ರಾಗನ ಎಲ್ಲಾ ಹುಡುಗಿರ್ತಾರ ಅನ್ಕೋಬೇಡ. ಜಮ್ ಆಫ್ ಅ ಪರ್ಸನ್. ಜಮ್ಮ ಅಂದ್ರೆ
ಜಮ್ ಅಂದ್ರೆ ಅನರ್ಘ್ಯ ರತ್ನ. ಹೌದು ಅಂಕಲ್, ಅವ್ರ ತಂದೆ ತರಾನೆ, ಅವರು ತುಂಬಾ ಒಳ್ಳೆಯವರು. ಯಾರೇ ಕಷ್ಟದಲ್ಲಿದ್ರು ಅವರೇ ಮುಂದೆ ಹೋಗಿ ಹೆಲ್ಪ್ ಮಾಡ್ತಾರೆ. ಯಾವುದೇ ರೀತಿ ಥ್ಯಾಂಕ್ಸ್ ಕೂಡ ಬಯಸಲ್ಲ. ಅಷ್ಟೇ ಅಲ್ಲ ಅಂಕಲ್, ಸ್ಕೂಲಲ್ಲಿ ಮಕ್ಕಳಿಗೆ ಅವರಂದ್ರೆ ಎಷ್ಟು ಇಷ್ಟ ಗೊತ್ತಾ? ಟೀಚಿಂಗ್ ಅಲ್ಲಿ ಕೂಡ ಪರ್ಫೆಕ್ಟ್ ಇದ್ದಾರೆ. ಅಷ್ಟು ಓದಿರೋರು, ಹಳ್ಳಿಯಲ್ಲೇ ಇದ್ಕೊಂಡು ಹಳ್ಳಿ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಅವ್ರು ನಿಜಕ್ಕೂ ಒಬ್ಬ ಆದರ್ಶ ವ್ಯಕ್ತಿನೇ. ಹೌದೇನ್ರವ? ಹೌದು ಅಂಕಲ್, ಅವ್ರ ತಂದೆ ತಾಯಿ ಬಗ್ಗೆ ಅವ್ರಿಗೆ ತುಂಬಾ ಗೌರವ ಇದೆ. ಯಾವುದೇ ತಂದೆ ತಾಯಿ ಆದ್ರೂ ಅವರಂತ ಮಗನ ಪಡೆಯಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು. ಕೌಶಲ್ಯ ಆಂಟಿಗೂ ಆ ವಿಷಯ ಗೊತ್ತಿರುತ್ತೆ. ಸುಮ್ನೆ ಮೇಲ್ನೋಟಕ್ಕೆ ಅವ್ರ ಮೇಲೆ ಕೋಪ ಮಾಡ್ಕೊಂತಾ ಇರ್ತಾರೆ ಅಷ್ಟೇ. ಯಾರೇ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿ, ಏನೇ ಹೇಳಿ, ಆದ್ರೆ ನನಗ್ ಮಾತ್ರ ಅವ್ರ ಹೀರೋ ತರಾನೆ ಕಾಣಿಸ್ತಾರೆ. ನಮ್ ಸ್ಕೂಲ್ ಮಕ್ಳಿಗೆಲ್ಲ ರಾಗ ಅಂದ್ರೆ ತುಂಬಾ ಇಷ್ಟ. ರಾಗ ಅವ್ರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರಮ್ಮ. ಪಾಠ ಏನೋ ಚೆನ್ನಾಗಿ ಮಾಡಬಹುದು, ಆದ್ರೆ ಸಿಟಿ ಹುಡುಗಿರಲ್ವಾ, ಹೇಗ್ ನಂಬೋದು? ಮನ್ಸೊಳಗಡೆ ಒಂದು, ಹೊರಗಡೆ ಒಂದು. ಅಮ್ಮ, ಆತರ ಮಾತ್ರ ಅನ್ಕೋಬೇಡ. ನಾನ್ ಹೇಳಿದ್ನಲ್ಲ, ರಾಗ ಅವರು ಎಲ್ಲ ಹುಡುಗಿ ತರ ಅಲ್ಲ ಅಂತ. ಇಲ್ದೇ ಇದ್ರೆ ಇಷ್ಟು ಸಣ್ಣ ಊರಲ್ಲಿ ಇಷ್ಟು ಚೆನ್ನಾಗಿ ಹೊಂದ್ಕೋತಾ ಇದ್ರೆ ಹೇಳು. ಸಿಟಿ ಹುಡುಗಿರು ಮಾಲು, ಶಾಪಿಂಗು, ಪಬ್ಬು ಅಂತ ತಿರ್ಗಾಡೋರು. ಆದ್ರೆ ರಾಗಾಗಿ ಈ ತರದೆಲ್ಲ ಅಭ್ಯಾಸನೇ ಇಲ್ಲ. ಶಿ ದ ಪರ್ಫೆಕ್ಟ್ ಗರ್ಲ್. ಎಂತ ಹುಡುಗರು ಕೂಡ ಅವ್ರನ್ನ ನೋಡ್ತಿದ್ದಾಗೆ ಇಷ್ಟಪಟ್ಬಿಡ್ತಾರಮ್ಮ. ನನಗ್ ಮಾತ್ರ ಅಲ್ಲ, ನಮ್ ಸಿಂಧು ಅಕ್ಕನು ಇದೇ ಹೇಳ್ತಿರ್ತಾರೆ. ಕೆಟ್ಟದ್ದನ್ನ, ಕೆಟ್ಟವ್ರನ್ನ ಅವ್ರು ಸುಮ್ನೆ ಬಿಡಲ್ಲ. ನಿಜಕ್ಕೂ ಅವ್ರ ರಿಯಲ್ ಹೀರೋನೆ ಅಂಕಲ್. ನೀವ್ ಹೇಳಿದ್ರೆ ಸರಿಯಾಗಿ ಇರುತ್ತೆ ಬಿಡ್ರವ. ಸರಿ ಅಂಕಲ್, ಇವತ್ತೇನು ಸಡನ್ ಆಗಿ ಆದಿ ಬಗ್ಗೆ ಕೇಳ್ತಾ ಇದ್ದೀರಾ? ಅದು ಹಾಗೆ ಸುಮ್ನೆ ಕೇಳಿದೆ ಅಷ್ಟೇ. ಓ ಹೌದಾ, ಸರಿ. ಹಾ ಸರಿ ಕಣ್ರವ, ನಾನು ನಿಮ್ ಬರ್ತೀನಿ. ಆಯ್ತು ಅಂಕಲ್. ಹೌದು, ಹುಡುಗರಿಗೆ ಹುಡುಗಿರು ಇಷ್ಟ ಆಗೆ ಆಗ್ತಾರೆ. ಅದನ್ನು ಸ್ವಲ್ಪ ತೆಳ್ಳಿಗೆ ಬೆಳ್ಳಿಗೆ ಇದ್ಬಿಟ್ರೆ ಅಂತೂ ಮುಗ್ದೇ ಹೋಯ್ತು. ಒಂದು ಮನೆ ಸೊಸೆ ಆಗ್ಬೇಕು ಅಂತಂದ್ರೆ ತನ್ನ ಗಂಡನಿಗೆ ಮಾತ್ರ ಇಷ್ಟ ಆದ್ರೆ ಸಾಲ್ದಪ್ಪ, ಮನೇಲಿರೋರ್ಗೆಲ್ರಿಗೂ ಮೆಚ್ಚುಗೆ ಆಗ್ಬೇಕು ಅಲ್ವಾ? ಅಮ್ಮ, ರಾಗ ಮೇಡಮ್ ಯಾರ ಮನೆಗೆ ಸೊಸೆ ಆಗಿ ಹೋಗ್ತಾರೋ ಅವ್ರ ಪುಣ್ಯ ಮಾಡಿರ್ಬೇಕು. ಅಷ್ಟು ಒಳ್ಳೆಯವರು, ಮನೇನ ಸಂಸಾರನ ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರಮ್ಮ. ನಿನಗೆ ಗೊತ್ತು ಆದಿ? ಅಂದ್ರೆ ನೋಡಿದ್ರೆ ಗೊತ್ತಾಗಲ್ವಮ್ಮ. ಅವ್ರ ಮನೇಲಿ ಅವ್ರ ಅಮ್ಮಂಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ? ಅಷ್ಟೇ ಅಲ್ಲ, ಅವ್ರ ಅಮ್ಮಂಗೆ ಅವ್ರು ಗೈಡ್ ಮಾಡ್ತಾರಮ್ಮ, ಹೀಗಲ್ಲ ಹಾಗ್ ಮಾಡ್ಬೇಕು, ಹಾಗಲ್ಲ ಹೀಗ್ ಮಾಡ್ಬೇಕು ಅಂತ. ಈ ವಯಸ್ಸಲ್ಲೇ ಮನೇನ ಸಂಸಾರನ ನಿಭಾಯಿಸೋರು ಎಷ್ಟು ಜನ ಇರ್ತಾರೆ ಹೇಳು. ಹಾಗಂತೀಯಾ? ನೀನ್ ರಾಗನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಅನ್ಸುತ್ತೆ. ಏ ಹಾಗೇನಿಲ್ಲಮ್ಮ, ಅಬ್ಸರ್ವ್ ಮಾಡ್ದನ್ ಹೇಳಿದೆ ಅಷ್ಟೇ. ಸಿಂಧು ಅವರು ಒಳ್ಳೆಯವ್ರೇನೆ, ಆದ್ರೆ ರಾಗ ಅವ್ರು ಸಿಂಧು ಅವ್ರಿಗಿನ್ನ ಒಳ್ಳೆಯವರು ಅಂತ ಹೇಳಿದೆ ಅಷ್ಟೇ. ಆಯ್ತು ಬಿಡು, ನನಗೂ ಅದೇ ಬೇಕಿತ್ತು. ಅಂದ್ರೆ ಅಂದ್ರೆ ಅಯ್ಯೋ, ನಾನ್ ನೋಡು ಒಲೆ ಮೇಲೆ ಹಾಲು ಇಟ್ಬಿಟ್ಟು ಮರ್ತೆ ಹೋಗಿದ್ದೀನಿ. ಇರು, ನಿನಗೆ ಕಾಫಿ ಬೆರೆಸ್ಕೊಂಡ್ ಬರ್ತೀನಿ. ಎಲ್ಲಿ ಹಾಳಾಗೋದ ಈ ರಾಮಕೃಷ್ಣ? ಆದಿ ಮನ್ಸಲ್ಲಿ ರಾಗನ್ ಬಗ್ಗೆ ಏನಿದೆ ಅಂತ ಕೇಳಿ ತಿಳ್ಕೊಂಡಿದ್ದಾಯ್ತು. ರಾಗ ಮನ್ಸಲ್ಲಿ ಆದಿ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂತ ತಿಳ್ಕೊಂಡ್ ಬಾರೋ ಅಂತ ಕಳ್ಸಿದ್ರೆ ಇವನ್ ಇನ್ನೂ ಬಂದಿಲ್ಲ. ಅಮ್ಮವ್ರೆ ಬಂದ್ಯಾ? ಏನಲ್ಲೂ ರಾಗ, ಮಾತಾಡ್ದೆ ಅವಳತ್ರ? ಮಾತಾಡ್ದೆ.
ಚಿಕ್ಕೇಜ್ ಮನೆ ಹತ್ರ ನೀವು ಮಾತಾಡಿದ್ರ ಏನಂದ್ರು? ಮೊದಲು ನೀನ್ ಹೇಳು ರಾಗ ಏನಂದ್ಲು ಅಂತ. ರಾಗ ಅವ್ರ ಮನಸ್ಸಲ್ಲಿ ಚಿಕ್ಕ ಯಜಮಾನ್ರು ಕಂಡ್ರೆ ತುಂಬಾ ಪ್ರೀತಿ ಇದೆ. ಅಷ್ಟೇ ಅಲ್ಲ, ಅವ್ರ ಪ್ರಕಾರ ಚಿಕ್ಕ ಯಜಮಾನ್ರು ಹೀರೋ ಹೀರೋ ಅಂತೆ. ಒಟ್ಟಲ್ಲಿ ರಾಘವ್ ಅವ್ರಿಗೆ ಚಿಕ್ಕ ಯಜಮಾನ್ ಕಂಡ್ರೆ ತುಂಬಾ ಪ್ರೀತಿ ಅಭಿಮಾನ. ಅಮ್ಮವ್ರೆ, ಚಿಕ್ಕ ಯಜಮಾನ್ರಿಗೆ ರಾಘವ್ ಅವ್ರನ್ನ ಕಂಡ್ರೆ ಏನು ಅಭಿಪ್ರಾಯ ಇದೆ? ಆದಿಗೂ ಅಷ್ಟೇ ಕಣೋ, ರಾಘವ್ ಬಗ್ಗೆ ತುಂಬಾ ಪ್ರೀತಿ ಅಭಿಮಾನ. ಅವಳ ಬಗ್ಗೆ ಒಂದು ರಾಶಿ ಹೊಗಳಿದ ಅವನು. ರಾಘವ್ ಅವರು ಅಷ್ಟೇ, ಚಿಕ್ಕ ಯಜಮಾನ್ರನ್ನ ತುಂಬಾ ಹೊಗಳಿದ್ರು. ನಾನು ಚಿಕ್ಕ ಯಜಮಾನ್ರು ಒಳ್ಳೆಯವರಲ್ಲ, ಅವ್ರ ಹಾಗೆ ಹೀಗೆ ಅಂತ ಏನೇನು ಹೇಳಿದೆ, ಅದಕ್ಕೆ ಅವ್ರು ಒಪ್ಪಲೇ ಇಲ್ಲ. ಸಿಟ್ ಮಾಡ್ಕೊಂಡು ನನ್ಗೆ ಹೇಳಿದ್ರು, ಅಂಕಲ್ ನೀವ್ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಂತ. ಚಿಕ್ಕ ಯಜಮಾನ್ರ ಹತ್ರ ನೀವೇನ್ ಮಾತಾಡಿದಿರಿ? ನನ್ ರಾಗನ್ ಬಗ್ಗೆ ಆದಿ ಹತ್ರ ತುಂಬಾ ಮಾತಾಡ್ದೆ ಕಣೋ. ರಾಗ ಸರಿ ಇಲ್ಲ, ಅವ್ಳು ತುಂಬಾ ಓದ್ಕೊಂಡಿದ್ದಾಳೆ, ಪೇಟೆಯಲ್ಲಿ ಇದ್ದವಳು, ಹಳ್ಳಿ ಜೀವನ ಕೊಂದ್ಕೊಳ್ಳಕ್ ಆಗಲ್ಲ ಅವಳಿಗೆ, ಹಾಗೆ ಹೀಗೆ ಏನೇನೋ ಹೇಳ್ದೆ ಕಣೋ. ಮತ್ತೆ ತುಂಬಾ ಅಹಂಕಾರ ಅವಳಿಗೆ ಅಂತಾನೆ ಹೇಳ್ದೆ. ಆದ್ರೆ ಅವನು ಸುತರಾಮ್ ಒಪ್ಕೊಳ್ಳಿಲ್ಲ. ಇಲ್ಲಮ್ಮ, ಅವಳು ತುಂಬಾ ಒಳ್ಳೆ ಹುಡುಗಿ, ಹಳ್ಳಿ ಜೀವನಕ್ಕೂ ಹೊಂದ್ಕೋತಾಳೆ. ಆಮೇಲೆ ಇನ್ನೊಂದೇನು ಹೇಳ್ದೆ ಗೊತ್ತಾ, ಅವಳು ಯಾರ ಮನೆಗೆ ಸೊಸೆ ಆಗಿ ಹೋಗ್ತಾಳೋ ಆ ಮನೆಯವರು ತುಂಬಾ ಪುಣ್ಯ ಮಾಡಿರ್ಬೇಕು ಅಂತೆಲ್ಲ ಹೇಳ್ದೆ ಕಣೋ. ಇನ್ನೇನ್ ಬಿಡಿ ಅಮ್ಮ ಅವ್ರೆ, ರಾಗನ್ ಕಂಡ್ರೆ ಚಿಕ್ಕ ಯಜಮಾನ್ರಿಗೆ ಇಷ್ಟ, ಚಿಕ್ಕ ಯಜಮಾನ್ರಿಗೆ ರಾಗನ್ ಕಂಡ್ರೆ ಇಷ್ಟ, ಒಳ್ಳೇದಾಗ್ಬಿಡಿ. ಹೌದು ಕಣೋ, ಇದೊಂದು ವಿಷಯ ಸಾಕು ನನಗೆ, ರಾಗಾಗೂ ಆದಿಗೂ ಮದ್ವೆ ಮಾಡಿಸ್ಲೇಬೇಕು ಅನ್ನೋ ನಿರ್ಧಾರ ಇನ್ನು ಗಟ್ಟಿಯಾಗಿದೆ. ರಾಮಕೃಷ್ಣ, ಹೇಗಾದ್ರೂ ಮಾಡಿ ಆ ಲಕ್ಷ್ಮಿ ಮಗಳ ಜೊತೆ ಆದಿ ಮದ್ವೆ ಆಗದೆ ಇರೋ ಹಾಗೆ ನಾವು ತಡಿಬೇಕು. ಆದ್ರೆ ಈ ಮದ್ವೆನ ಹೇಗ್ ನಿಲ್ಸೋದು ಅನ್ನೋದೇ ಒಂದ್ ದೊಡ್ಡ ಸವಾಲಾಗೋಗಿದೆ ಕಣೋ. ಆದ್ರೆ ಒಂದಂತೂ ಸತ್ಯ, ಈ ಮದುವೆ ನಿಲ್ಸೋದಕ್ಕೋಸ್ಕರ ನಾನು ಎಷ್ಟೇ ಕೆಟ್ಟವಳಾದ್ರೂ ಪರವಾಗಿಲ್ಲ, ಈ ಮದುವೆನ ನಾನು ನಿಲ್ಸೇ ನಿಲ್ಸ್ತೀನಿ. ಓ ಕಣ್ರವ್ವ, ಎಲ್ಲ ಒಳ್ಳೇದಲ್ಲದೆ ಅಷ್ಟೇ ಸಾಕು. ಆದಿಯವ್ರೆ, ಸಿಂಧು ಅವ್ರನ್ನ ನೋಡಿದ್ರ? ಇಲ್ಲ ಮ್ಯಾಮ್, ಅವ್ರು ಕ್ಲಾಸ್ ಮುಗಿಸ್ಕೊಂಡು ಸ್ಟಾಫ್ ರೂಮ್ ಬಂದೇ ಇಲ್ಲ, ಮೋಸ್ಟ್ಲಿ ಹೊರಗಡೆ ಇರಬೇಕು. ಯಾವ್ದಕ್ಕೂ ರಾಘವ್ ಅವ್ರನ್ನ ಕೇಳಿ ನೋಡಿ. ರಾಘವ್ ಅವರು ಕ್ಲಾಸ್ ರೂಮ್ ಅಲ್ಲಿ ಇದಾರೆ, ನಾನು ಸಿಂಧು ಅವ್ರ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿತ್ತು. ಪರವಾಗಿಲ್ಲ ಬಿಡಿ, ನಾನ್ ಬರ್ತೀನಿ ಆಮೇಲೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಿಂಧು, ನಾನ್ ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು. ಇಂಪಾರ್ಟೆಂಟ್ ವಿಷಯನಾ? ಹಾ, ಏನ್ ಮೇಡಮ್? ಹಾ, ಒಂದ್ ನಿಮಿಷ ಬನ್ನಿ, ಮಾತಾಡೋಣ. ಮೇಡಮ್, ಏನ್ ವಿಷಯ? ರಾಘ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಮಾಡೋದಿತ್ತ? ಛೇ, ರಾಘ ಬಗ್ಗೆ ಕಂಪ್ಲೇಂಟಾ? ರಾಘ ಅಷ್ಟು ಪರ್ಫೆಕ್ಟ್. ಹೆಚ್ಎಂ ಸಿಂಧು ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡುವಂತ ವಿಷಯ ಏನಿರ್ಬೋದು? ಯಾವ್ದಕ್ಕೂ ಕೇಳಿಸ್ಕೊಳ್ಳೋಣ. ಏ, ಏನೋ ವಿಷಯ ಮಾತಾಡ್ಬೇಕಂದ್ರಲ್ಲ, ಅದಕ್ಕೆ ಕೇಳ್ದೆ. ವಿಷಯ ರಾಗದೆ ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹೇಳಿ ಮೇಡಮ್, ಏನ್ ವಿಷಯ? ಆಕ್ಚುಲಿ ಒಂದ್ ವಿಷಯ ಕೇಳ್ಪಟ್ಟೆ, ನೀವು ನಿಮ್ ತಂಗಿಗೆ ಹುಡುಗನ್ ನೋಡ್ತಾ ಇದ್ದೀರಂತೆ. ಅದರಲ್ಲೂ ಈ ಊರಿನ ಸುತ್ತಮುತ್ತ ಸೆಟಲ್ ಆಗಿರೋ ಹುಡುಗನೇ ನೋಡ್ತಾ ಇದ್ದೀರಂತೆ? ಹೌದು ಮೇಡಮ್. ತುಂಬಾ ಸಂತೋಷ. ಈ ಸಣ್ಣ ಊರಲ್ಲಿರೋ ಹುಡುಗಿರ್ಗೆಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರು ಹುಡುಗನ್ನ ಮದ್ವೆ ಆಗಿ ಅಲ್ಲೇ ಸೆಟ್ಲ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಅಂತದ್ರಲ್ಲಿ ರಾಘ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರು, ಈ ಹಳ್ಳಿ ಹುಡುಗನ್ನೇ ಮದ್ವೆ ಆಗಿ ಇಲ್ಲೇ ಸಂಸಾರ ಮಾಡ್ಬೇಕು ಅಂತ ಹೇಳ್ತಿದ್ದಾಳಲ್ಲ, ನಿಜಕ್ಕೂ ಅವಳ ಮನಸ್ಸು ದೊಡ್ಡದು. ಅದು ನನ್ ರಾಘ ಮೇಡಮ್ ಅಂದ್ರೆ, ಅವ್ರ ಸುತ್ತಮುತ್ತ ಇರೋ ಹುಡುಗನ್ ನೋಡು ಅಂತ ಅಲ್ಲ ಹೇಳಿರೋದು, ಅಕ್ಕಪಕ್ಕ ಇರೋ ಹುಡುಗನ್ ನೋಡು ಅಂತ. ಅದು ನಾನೇ. ಹೌದು ಮೇಡಮ್, ರಾಗ ಯಾವಾಗ್ಲೂ ಹಾಗೆ ಸಿಂಪಲ್ ಲಿವಿಂಗ್. ಅದಕ್ಕೆ ಒಂದ್ ಹುಡುಗ ಇದ್ದ, ರಾಗಂಗೆ ಪ್ರಪೋಸಲ್ ಕೊಡೋಣ ಅಂತ ಅನ್ಕೊಂಡೆ. ಹೇಳಿ ಮೇಡಮ್, ಯಾರದು? ಪರವಾಗಿಲ್ವೇ, ನಮ್ ಹೆಚ್ಎಂ ಮೇಡಮ್ ನಮ್ ರಾಗ ಅವ್ರಿಗೆ ಹುಡುಗನ್ ಪ್ರಪೋಸಲ್ ಕೊಡ್ತಿದಾರ, ಯಾರಿರ್ಬಹುದು? ನಾನೇ ಇರ್ಬೋದಾ?
ಅವನು ನನ್ನ ತಮ್ಮನೇ ಜಗದೀಶ್ ಅಂತ. ಅವನು ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಗೌರ್ಮೆಂಟ್ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ತಿಂಗಳಿಗೆ 1.5 ಲಕ್ಷ ಸಂಬಳ ಬರುತ್ತೆ. ನಮ್ಗೆ ತಂದೆ ತಾಯಿ ಯಾರು ಇಲ್ಲ, ಆದ್ರೂ ನನ್ನ ತಾಯಿಗೆ ಅವನ್ ಮದ್ವೆ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ನಮ್ಮೂರು ಇಲ್ಲಿಂದ 10 ಕಿಲೋಮೀಟರ್, ಸಕ್ಕರೆಪಟ್ಟಣ ಅಂತ. ನನ್ನ ತಮ್ಮಂದು ನಿನ್ ತಂಗಿದು ಒಂದೇ ಪ್ರೊಫೆಷನ್. ಮದ್ವೆ ಆದ್ಮೇಲೆ ಇಬ್ರು ಹೊಂದ್ಕೊಂಡು ಹೋಗೋದಿಕ್ಕೆ ತುಂಬಾ ಈಸಿ ಆಗತ್ತೆ ಅಲ್ವಾ? ಮೇಡಮ್, ಐ ಆಮ್ ಸೋ ಸಾರಿ, ನೀವು ವಿಷಯನ 1 ವಾರದ ಮುಂಚೆ ಹೇಳಿದ್ರೆ ಅದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿತ್ತು. ಯಾಕೆ, ಈಗೇನಾಯ್ತು? ಅದು ನಾವು ಆಲ್ರೆಡಿ ರಾಘನ್ಗೆ ಹುಡುಗ ನೋಡಿದೀವಿ. ರಾಘನ್ಗೂ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ. ಹುಡುಗ ಸಹ ಅಷ್ಟೇ, ರಾಘನ್ನ ತುಂಬಾ ಪ್ರೀತಿ ಮಾಡ್ತಾನೆ. ಅವರಿಬ್ರೆ ಒಪ್ಕೊಂಡ್ಮೇಲೆ ನಮ್ದೇನಿದೆ ಅಂತ ಮದ್ವೆ ಮಾಡೋದಕ್ಕೆ ಹೊರಟಿದೀವಿ.